इवत्तु प्रधानी नेतृत्वदल्लि नीति आयोगद सभे नडेयितु सभे नडेसिद्याके यार्यार बंदिद्रु यार्यार गैरागिद्रु सभ्य तीर्मानगळेनु अन्नोदर कंप्लीट रिपोर्ट इल्लिदे नोडि ದೆಹಲಿಯ ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ ಸಭೆ ನಡೆಯಿತು. 7ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆಯನ್ನ ಪ್ರಧಾನಿ ನರೇಂದ್ರ ಮೋದಿ ವಹಿಸಿದರು. ನೀತಿ ಆಯೋಗ ಭಾರತ ಪರಿವರ್ತಿಸುವ ರಾಷ್ಟ್ರೀಯ ಸಂಸ್ಥೆ. ಪ್ರಧಾನಿಗಳ ಅಧ್ಯಕ್ಷತೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಯುವ ಸಭೆ. ಎಲ್ಲಾ ಕೇಂದ್ರ ಸಚಿವರು ಎಲ್ಲಾ ಮುಖ್ಯಮಂತ್ರಿಗಳು ಭಾಗಿಯಾಗುತ್ತಾರೆ. ಕೃಷಿ ಶಿಕ್ಷಣ ನೆರೆ ಬರ ರಸ್ತೆ ಭದ್ರತೆ ಮಾಹಿತಿ ವಿನಿಮಯ ಆಗುತ್ತೆ. ಮಾಹಿತಿ ದಾಖಲೆ ಸಂಗ್ರಹಿಸಿ ಕೇಂದ್ರ ಆರ್ಥಿಕ ನೆರವು ಘೋಷಿಸುತ್ತೆ. ನೀತಿ ಆಯೋಗದಲ್ಲಿ ಏನೆಲ್ಲಾ ಚರ್ಚೆ ಆಯಿತು ಅಂತ ನೋಡೋದಾದ್ರೆ ಜಿಎಸ್ಟಿ ಇಂದ ರಾಜ್ಯಗಳ ಬೊಕ್ಕಸಕ್ಕೆ ಹೆಚ್ಚು ನಷ್ಟ ಆಗ್ತಿದೆ. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಹೆಚ್ಚುವರಿ ತೆರಿಗೆ ಹಣ ನೀಡಬೇಕು. ಪ್ರತಿ ವರ್ಷದ ನೈಸರ್ಗಿಕ ವಿಕೋಪಗಳಿಂದ ಅಪಾರ ನಷ್ಟ ಆಗ್ತಿದೆ. ನೈಸರ್ಗಿಕ ವಿಪತ್ತು ನಿರ್ವಹಣೆಗೆ ಹೆಚ್ಚುವರಿ ಹಣ ಒದಗಿಸಬೇಕು. ರಾಜ್ಯಗಳು ನೀಡುವ ನೆರೆ ಬರದ ಲೆಕ್ಕದಷ್ಟು ಪರಿಹಾರ ನೀಡಬೇಕು. ರಾಜ್ಯಗಳಿಗೆ ಕೊಡಬೇಕಾದ ಬಾಕಿ ತೆರಿಗೆ ಹಣವನ್ನ ತಕ್ಷಣ ಕೊಡಬೇಕು. ವಿದೇಶಗಳಿಂದ ಗೋಧಿ ಬೇಳೆ ಅಕ್ಕಿ ಆಮದು ಕಡಿಮೆ ಮಾಡಬೇಕು. ಆಯಾ ರಾಜ್ಯಗಳ ಕೃಷಿ ಬೆಳೆಗಳಿಗೆ ಎಂಎಸ್ಪಿ ದರ ಹೆಚ್ಚಳ ಮಾಡಬೇಕು. ಇದಿಷ್ಟು ನೀತಿ ಆಯೋಗದಲ್ಲಿ ಚರ್ಚೆಗೆ ಬಂದ ಪ್ರಮುಖ ವಿಷಯಗಳು. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳಿಂದಲೂ ಕೇಂದ್ರ ಸರ್ಕಾರ ಮಾಹಿತಿ ಸಂಗ್ರಹಿಸಿದೆ. ಆದರೆ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಯಾವುದೇ ವರದಿ ಕೊಟ್ಟಿಲ್ಲ, ಸಭೆಗೂ ಹಾಜರಾಗಲಿಲ್ಲ. ಕರ್ನಾಟಕ ಸಿಎಂ ಬೊಮ್ಮಾಯಿ ಕೋವಿಡ್ ಸೋಂಕಿನ ಕಾರಣದಿಂದ ಸಭೆಗೆ ಗೈರಾಗಿದ್ರು. ಬಿಹಾರ ಸಿಎಂ ನಿತೀಶ್ ಕುಮಾರ್ ಕೇಂದ್ರದ ಮೇಲೆ ಮುನಿಸಿಕೊಂಡು ನೀತಿ ಆಯೋಗಕ್ಕೆ ಚಕ್ಕರ್ ಹಾಕಿದ್ರು. ಕೆ ಚಂದ್ರಶೇಖರ್ ರಾವ್ ನೀತಿ ಆಯೋಗ ಸಭೆಯಿಂದ ನಯಾಪೈಸೆ ಲಾಭ ಆಗಲ್ಲ ಅಂತ ಸಭೆ ಬಹಿಷ್ಕರಿಸಿದ್ರು. ಪ್ರತಿ ವರ್ಷ ಪೂರ್ಣ ಕೌನ್ಸಿಲ್ ಸಭೆ ನಡೆದಿತ್ತು. ಆದರೆ ಕೋವಿಡ್ನಿಂದ ಎರಡು ವರ್ಷಗಳಿಂದ ಸಭೆಯೇ ನಡೆದಿರಲಿಲ್ಲ. ಈಗ ಸಭೆ ಕರೆದರೂ ಕೆಲವು ಸಿಎಂಗಳು ಗೈರಾಗಿದ್ದು ಎಷ್ಟು ಸರಿ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೇಶದಲ್ಲಿ ಅತ್ಯಾಚಾರಗಳಾಗ್ತಾ ಇದೆ. ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆನೂ ಆಗ್ತಾ ಇದೆ. ಶಿಕ್ಷೆ ಕೊಡ್ತಾ ಇರೋದ್ರಿಂದಲೇ ಅತ್ಯಾಚಾರಕ್ಕೊಳಗಾದವರ ಕೊಲೆ ಆಗ್ತಾ ಇದೆ. ಹೀಗಂತ ಕಾಂಗ್ರೆಸ್ ಪಕ್ಷದ ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಹೇಳಿದ್ದಾರೆ. ಶಿಕ್ಷೆ ಕೊಡ್ತಾರೆ ಅಂತ ಅತ್ಯಾಚಾರಿಗಳು ಸಾಕ್ಷಿ ನಾಶ ಮಾಡೋಕೆ ಕೊಲೆ ಮಾಡ್ತಾ ಇದ್ದಾರೆ. ಇದು ದೇಶಕ್ಕೆ ಅಪಾಯಕಾರಿ ಅಂದ್ರು. ಹಾಗಾದ್ರೆ ಅತ್ಯಾಚಾರಿಗಳಿಗೆ ಶಿಕ್ಷೆನೆ ಕೊಡಬಾರ್ದಾ ಅಂತ ಬಿಜೆಪಿ ಪ್ರಶ್ನೆ ಹಾಕಿದ್ದು. ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಯಾಕೆ ಮಾತಾಡ್ತಾ ಇಲ್ಲ ಅಂತ ಬಿಜೆಪಿ ಟ್ವೀಟ್ ಮಾಡಿದೆ. ಅಶೋಕ್ ಗೆಹ್ಲೋಟ್ ಅವರ ಹೇಳಿಕೆಗೆ ಬಿಜೆಪಿ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಟ್ವೀಟ್ ಮಾಡಿದೆ. ಇದಕ್ಕೆ ಸೋನಿಯಾ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಆನ್ಸರ್ ಮಾಡಬೇಕಂತ ಹೇಳ್ತಿದ್ದಾರೆ. ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು, ಜೀವಾವಧಿ ಶಿಕ್ಷೆಯನ್ನ ಕೊಡಿಸಬೇಕು, ಅವರನ್ನ ಗಲ್ಲಿಗೇರಿಸಬೇಕು ಅನ್ನುವಂತಹ ಕೂಗು ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಆಗುತ್ತೆ ಅಂತ ಅತ್ಯಾಚಾರಿಗಳು ಸಾಕ್ಷಿ ನಾಶವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಒಂದು ಹೇಳಿಕೆಯನ್ನ ಅಶೋಕ್ ಗೆಹ್ಲೋಟ್ ಅವರು ಕೊಟ್ಟಿದ್ದಾರೆ. ಸೊ ಕಾಂಗ್ರೆಸ್ ನಾಯಕರು ಇದಕ್ಕೆ ಉತ್ತರ ಕೊಡಬೇಕು. ಹಾಗಾದ್ರೆ ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ವಿಧಿಸೋದೇ ತಪ್ಪ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. उसके बाद में हत्याएं बहुत ज्यादा होने लगती है बच्चियों की. रेप करने वाला देखता है कि ये तो गवाह बन जाएगी अगर मेरे खिलाफ में, तो वो रेप भी करते हैं और हत्या भी कर देता बच्चियों की. ये बहुत बड़ी चलन पूरे मुल्क में मैं देख रहा हूँ. जो रिपोर्ट आ रही है वो बहुत खतरनाक ट्रेंड है. तो मैं समझता हूँ कि तमाम बातें देश के अंदर जो हालात है वो एक लोकतंत्र के लिए बहुत बड़ा संकट का